ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರಿಗೆ ನಮ್ಮ ಕೋಲಾರ ಜಿಲ್ಲೆ ಜನತೆ ಪರವಾಗಿ, ನಾಡಿನ ಜನತೆ ಪರವಾಗಿ, ದೇಶದ ಜನತೆ ಪರವಾಗಿ ನಾನು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರೋದಕ್ಕೆ ಇಷ್ಟಪಡ್ತೀನಿ. ಅವರ ಸಾಧನೆ, ಅವರು ಬೆಳೆದು ಬಂದಂಥ ರೀತಿ, ಈಗ ಇಡೀ ಪ್ರಪಂಚದಲ್ಲಿ ವಿಶ್ವನಾಯಕರಾಗ್ತಾ ಇರ್ತಕ್ಕಂಥ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಈ ದೇಶಕ್ಕೆ ಒಂದು ಮಾದರಿ. ಅವರು ಏನು 72ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸ್ಕೊತ ಇದ್ದಾರೆ. ಇಡೀ ದೇಶದಲ್ಲಿ, ಇಡೀ ಪ್ರಪಂಚದಲ್ಲಿ ಎಲ್ಲರೂ ಸಂತೋಷದಿಂದ ಇಂಥ ಪ್ರಧಾನಮಂತ್ರಿಗಳಿಗೆ ಇನ್ನೂ ಹಲವಾರು ದೀರ್ಘ ಆಯುಷ್ಯ ಕೊಟ್ಟು ಅವರು ಈ ದೇಶನ ಮುನ್ನಡೆಸೋಂಥ ಶಕ್ತಿ, ಇನ್ನೂ ಆರೋಗ್ಯವನ್ನು ಭಾಗ್ಯವನ್ನು ಕೊಡಲಿ, ಈ ದೇಶನ ಇನ್ನಷ್ಟು ಬಲಿಷ್ಠಗೊಳಿಸಲಿ ಅನ್ನೋ ನಿಟ್ಟಿನಲ್ಲಿ ಇಡೀ ಪ್ರಪಂಚದಲ್ಲಿ ಎಲ್ಲರೂ ಸೇವಾ ಕಾರ್ಯಕ್ರಮಗಳನ್ನು ಮಾಡೋದ್ರ ಮುಖಾಂತರ ಅನಾಥಾಶ್ರಮ, ವೃದ್ಧಾಶ್ರಮ, ಬುದ್ಧಿಮಾಂದ್ಯ ಮಕ್ಕಳ ಶಾಲೆ, ಹಾಸ್ಪಿಟ್ಲ್ಗಳಲ್ಲಿರ್ಬೋದು, ಸ್ವಚ್ಛ ಭಾರತ್ ಇರ್ಬೋದು, ಈ ಥರ ಹಲವಾರು ನಮ್ಮ ದೇಶದಲ್ಲಿರ್ತಕ್ಕಂಥ ಪಕ್ಷಾತೀತವಾಗಿ ಎಲ್ಲರೂ ಸೇವಾ ಚಟುವಟಿಕೆಗಳನ್ನು ಮಾಡೋದ್ರ ಮುಖಾಂತರ, ಅದರ ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿರ್ತಕ್ಕಂಥ ಎಲ್ಲ ಮುಖಂಡರುಗಳು ಇವತ್ತು ಸೇವಾ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಅಂತರ್ಗಂಗೆ ಬುದ್ಧಿಮಾಂದ್ಯ ಮತ್ತು ಅನಾಥ ಆಶ್ರಮ ಏನಿದೆ ಈ ಭಾಗದಲ್ಲಿ ಬಂದು ನಮ್ಮ ಶಂಕರ್ ಅವರ ಹತ್ರದಲ್ಲಿ ನಾವು ಇವತ್ತೇರಿ ಮಕ್ಕಳ ಜೊತೆಯಲ್ಲಿ ಅವರ ಹುಟ್ಟುಹಬ್ಬವನ್ನು ಆಚರಿಸಿದ್ರಿ. ಎಷ್ಟೋ ಜನ ಈ ಕೇಕ್ಗಳನ್ನ ಕಟ್ ಮಾಡಿಕೊಂಡು ದುಂದುವೆಚ್ಚಗಳನ್ನ ಮಾಡಿಕೊಂಡು ಬೇರೆ ಬೇರೆ ರೀತಿಯಲ್ಲಿ ಹುಟ್ಟುಹಬ್ಬಗಳನ್ನು ಆಚರಿಸ್ತಾರೆ. ಆದರೆ